ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎರಡು ದಿನದಿಂದ ವ್ಲಾಗ್ ಮಾಡಿರಲಿಲ್ಲ, ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಬೆಳಗ್ಗೆ ಹೊರಟಿದ್ದೇನೆ. ಇವತ್ತು ಲಿಯಾನ್ಶಿದ್ದು ಬರ್ಡೇ, ಹಾಗಾಗಿ ಅವನ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ನಾನು ಕೂಡ. ಬನ್ನಿ, ಈಗ ರಿಕ್ಷೆ ಕೆಳಗೆ ಹೋಗಿದೆ, ಅವರು ರಿಕ್ಷಾದಲ್ಲಿ ಬರ್ತಾರೆ, ನಾನು ಇಲ್ಲಿಂದ ಹೋಗ್ತೇನೆ. ಇದು ನಮ್ಮ ಊರಿನಲ್ಲಿ ಇರುವಂಥ ದೇವಸ್ಥಾನ, ನದಿ ತೀರದಲ್ಲಿರುವಂತಹ ಗೋಪಾಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದು ತುಂಬಾ ಒಳ್ಳೆಯದುಂಟು ಪ್ಲೇಸ್. ಎದುರಲ್ಲಿ ತೋಟ ಉಂಟು, ಪಕ್ಕದಲ್ಲಿ ನದಿ ಹರಿತಾ ಉಂಟು, ನಡುವಿನಲ್ಲಿ ಪ್ರಕೃತಿಯ ಮಡಿಲಲ್ಲಿದ್ದು ಗೋಪಾಲ ಲಕ್ಷ್ಮೀ ದೇವಸ್ಥಾನ ಉಂಟು. ಗೋಪಾಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡಿ, ನದಿ ಕೂಡ ಕಾಣ್ತಾ ಉಂಟು ನೋಡಿ, ನದಿ ಪಕ್ಕನೇ ಇರುವಂಥ ದೇವಸ್ಥಾನ ಇದು. ಇಲ್ಲಿ ದೇವರಿಗೆ ಬೆಳಗಿನ ಪೂಜೆ ನಡೀತಾ ಇತ್ತು. ನಮ್ಮದಿಲ್ಲಿ ಲಿಯಾನ್ಶಿದ್ದು ಬರ್ತ್ಡೇ ಲೆಕ್ಕದಲ್ಲಿ ಪೂಜೆ ಹೇಳಿದರು, ಹಾಲು ಪಾಯಸ. ಅದು ನಾವು ಮುಂಚಿತವಾಗಿ ಹೇಳಬೇಕು, ಆವಾಗ ಮಾಡ್ತಾರೆ, ನಮಗೆ ಬರಲಿಕ್ಕೆ ಹೇಳ್ತಾರೆ ಟೈಮಿಂಗ್ಸ್, ಆ ಟೈಮಿಗೆ ಬಂದರೆ ಪೂಜೆ ಸಿಗ್ತದೆ. ಹಾಲು ಪಾಯಸ ನರಸಿಂಹ ದೇವರಿದ್ದಾರಲ್ಲ, ಅವರಿಗೆ ಪ್ರಿಯವಾದ ಒಂದು ಪೂಜೆ ಅಂತೆ ಹಾಲು ಪಾಯಸ. ಅಲ್ಲಿಂದ ನಾವು ಇಲ್ಲಿ ಪೊಳಲಿಗೆ ಬಂದ್ವಿ. ಇಲ್ಲಿ ಅಖಿಲೇಶ್ವರ ಉಂಟಲ್ಲ ದೇವಸ್ಥಾನ, ಈಶ್ವರಂದು, ಅಲ್ಲಿ ಬಂದ್ವಿ. ಅಲ್ಲಿ ಪೂಜೆ ಕೊಟ್ಟು ಆ ನಂತರ ಪೊಳಲಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ಪೊಳಲಿಯಲ್ಲಿ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ. ಈಗ ಮೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟಿದ್ದೇವೆ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಮಧ್ಯಾಹ್ನದ ಊಟ ಆಯಿತು. ಈಗ ಸಂಜೆಗೆ ಅಡಿಗೆಗೆ ರೆಡಿ ಮಾಡಲಿಕ್ಕೆ ಅಕ್ಷಿತ ಬನ್ನಿ ಅಂತ ಹೇಳಿ ಕರೆದಿದ್ದಾಳೆ, ಬಿರಿಯಾನಿ ಮಾಡಲಿಕ್ಕೆ ಉಂಟು. ಹಾಗಾಗಿ ನಾನೀಗ ಕೆಳಗಡೆ ಹೋಗುದು, ಮಕ್ಕಳು ಇನ್ನೂ ಬರಬೇಕಷ್ಟೆ. ಮಗಳು ಬರ್ತಾ ಇದ್ದಾಳೆ, ಮಗ ಬರುವಾಗ 4 ಗಂಟೆ ಆಗ್ತದೆ. ಈಗ ಕೆಳಗಡೆ ಮನೆಗೆ ಹೋಗುವ. ಇಲ್ಲಿ ನೋಡಿ ಅಂತ ಇದು ವೈಟ್, ಇದು ಗುಲಾಬಿ ನೋಡಿ ಅಂತ ನೋಡಿ. ಅವತ್ತು ಪೊಳಲಿ ಜಾತ್ರೆಯಿಂದ ತಂದು ತುಂಬ ಆಗಿದೆ. ಇದು 5ನೇ ಗುಲಾಬಿ ಇದ್ರದ್ದು. ಆಮೇಲೆ ನೋಡಿ, ಈಗ ಇನ್ನೂ 2 ಮೊಗ್ಗಾಗಿದೆ ನೋಡಿ, ಹೊಸ ಮೊಗ್ಗು. ನಾನು ಮತ್ತು ಅಕ್ಷತೆಯಲ್ಲಿ ಬಿರಿಯಾನಿಗೆಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ನೋಡಿ. ನಾನೆಲ್ಲ ರುಬ್ಬಿ ಹಾಕ್ತಾ ಇದ್ದೇನೆ, ಅಂದರೆ ಹಸಿ ಮಸಾಲೆನೇ ನಾನು ರುಬ್ತಾ ಇರೋದು, ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ ಎಲ್ಲ. ಈ ಕಡೆ ಪಾಯಸ ಆಗ್ತಾ ಉಂಟು, ಪಾಯಸ ಮಾಡ್ತಾ ಇದ್ದಾರೆ, ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದಾರೆ. ಚಹಾ ರೆಡಿ ಆಗ್ತಾ ಉಂಟು, ನಮ್ದು ಬಿರಿಯಾನಿಗೆ ಮಸಾಲ ರೆಡಿ ಆಗ್ತಾ ಉಂಟು. ಯಕ್ಷಿತ ಮೊಸರಲ್ಲಿ ಉಂಟಾ? ಇದರಲ್ಲಿ ಗರಂ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಚಿಲ್ಲಿ ಪೌಡರ್. ಮತ್ತು ಇಲ್ಲಿ ನೋಡಿ, ಇದರಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಮೊಸರು ಹಾಕ್ತೇನೆ, ಒಂದು 1/4 ಲೀಟರಷ್ಟು. ಈಗ ಅದನ್ನು ಇದರಲ್ಲೆಲ್ಲ ಮಸಾಲೆ ಹಾಕಿದ್ದೇನಲ್ಲ, ಬಿರಿಯಾನಿ ಮಸಾಲ, ಅರಶಿಣ, ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ, ಆಮೇಲೆ ಮೊಸರು, ಸ್ವಲ್ಪ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಈ ಮಸಾಲೆಗೆ ಚಿಕನ್ ಹಾಕಿ ಒಂದು 1/2 ಗಂಟೆ ಅದು ನಾವು ಸೈಡ್ಗಿಡಬೇಕು. ಇಲ್ಲಿ ಚಿಕನ್ ಗ್ರೇವಿಗೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. 1 ಪ್ಯಾಕೆಟ್ ಗರಂ ಮಸಾಲ ಕೂಡ ಹಾಕಿದ್ದೇನೆ, ಪುಡಿ ಅಲ್ಲ, ಇದು ಚಕ್ಕೆ ಪೀಸ್ ಎಲ್ಲ ಇರ್ತದಲ್ಲ ಅದನ್ನು ಹಾಕಿದ್ದೇನೆ ನೋಡಿ, ಪಲಾವಿದ್ದು ಎಲ್ಲಿ ಬಿರಿಯಾನಿಯಲ್ಲಿ ಅದೆಲ್ಲ ಹಾಕಿದ್ದೇನೆ. ಅದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲದಲ್ಲಿ ಇಟ್ಟಿದ್ದೇವಲ್ಲ ಚಿಕನ್ ಪೀಸನ್ನು, ಅದನ್ನು ಇದಕ್ಕೆ ಹಾಕಬೇಕು. ಒಂದು ಗ್ಯಾಸ್ ಸ್ಲೋ ಮಾಡಬಾರ್ದು, ಚಿಕನ್ ನೀರು ಬಿಡ್ತದಲ್ಲ, ಗ್ಯಾಸ್ ಸ್ಪೀಡಾಗಿ ಇಡಬೇಕು, ಫುಲ್ ಇರಬೇಕು. ಇದರಲ್ಲಿ 1-3 ನಿಮಿಷ ಫ್ರೈ ಮಾಡಬೇಕು ಚಿಕನ್. ಚಿಕನ್ ಫ್ರೈ ಆದ ನಂತರ ನಾವು ಮಸಾಲೆ ರುಬ್ಬಿಟ್ಟಿದ್ದೇವಲ್ಲ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ ರುಬ್ಬಿಟ್ಟಿದ್ದೇವಲ್ಲ, ಇದನ್ನು ಕೂಡ ಇದಕ್ಕೆ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆಗ ಚಿಕನ್ ಮಿಕ್ಸ್ ಮಾಡುವಾಗ ಹಾಕಿದ್ದೇವೆ, ಬೇಕಿದ್ದರೆ ಈಗ ಸ್ವಲ್ಪ ಹಾಕ್ಬೋದು. ನಾನು ಆಗಲೇ ಜಾಸ್ತಿ ಹಾಕಿದ್ದೆ, ಈಗ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ತೇನೆ. ಈ ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡಿ ಆದ ನಂತರ ಉಂಟಲ್ಲ,
ಗ್ಯಾಸನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲದ ಹಸಿ ವಾಸನೆ ಕಂಪ್ಲೀಟ್ ಹೋಗಬೇಕು, ಯಾಕಂದರೆ ನಾವು ಮುಂಚೆ ಫ್ರೈ ಮಾಡಿರೋದಿಲ್ಲಲ್ಲ, ಅದು ಹಸಿ ವಾಸನೆ ಉಳಿದ್ರೆ ಅದು ಒಳ್ಳೆಯದಾಗೋದಿಲ್ಲ. ಚೆನ್ನಾಗಿ ಫ್ರೈ ಆದ ನಂತರನೇ ಅದಕ್ಕೆ ಮತ್ತೆ ನಾವು ಬಾಯಿ ಮುಚ್ಚಬೇಕು, ಅಷ್ಟರವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಈ ಕಡೆಯಲ್ಲಿ ರೈಸಿಗೆ ಇಡ್ತಾ ಇದ್ದೇನೆ ನಾನು, ಈ ಕಡೆ ಆಂಟಿ ಚಿಕನ್ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾನು ರೈಸ್ ಮಾಡಲಿಕ್ಕೆ ಎಣ್ಣೆ ತುಪ್ಪ ಬಿಸಿ ಆದ ನಂತರ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ನೋಡಿ ಗೋಲ್ಡನ್ ಫ್ರೈ ಆಗುವ ತನಕ ಫ್ರೈ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಕೂಡ ಇಟ್ಕೊಂಡಿದ್ದೇನೆ ಕಟ್ ಮಾಡಿ, ಇದನ್ನು ಕೂಡ ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಈಗ ನೋಡಿ ಗ್ರೇವಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ, ಚಿಕನ್ ಕೂಡ ನೀರು ಬಿಟ್ಟಿದೆ ನೋಡಿ. ಈಗ ಈ ಟೈಮಲ್ಲಿ ಗ್ಯಾಸ್ನ ಫುಲ್ ಇಡಬೇಕು, ಕಲರ್ ನೋಡಿ ಈಗ ಸ್ವಲ್ಪ ಡಾರ್ಕ್ ಆಗ್ತಾ ಬಂತಲ್ಲ, ಈಗ ನಮಗೆ ಗೊತ್ತಾಗ್ತದೆ ಅದು ಹಸಿ ಸ್ಮೆಲ್ ಇದ್ದರೆ. ಈಗ ಹಸಿ ಸ್ಮೆಲ್ ಕಂಪ್ಲೀಟ್ ಹೋದ ನಂತರ ನಾನು ತೆಂಗಿನಕಾಯಿ ರುಬ್ಬಿ ಹಾಕ್ತಾ ಇದ್ದೇನೆ, ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ರುಬ್ಬಿ ಹಾಕಿದ್ದೇನೆ. ಒಗ್ಗರಣೆ ಫ್ರೈ ಆದ ನಂತರ ಇದಕ್ಕೆ ನೀರು ಮತ್ತು ನಾವು ಅಕ್ಕಿಯನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಈ ರೈಸಿಗೆ ಉಂಟಲ್ಲ ಲಿಂಬೆಹಣ್ಣು ಕೂಡ ಹಿಂಡಬೇಕು, ನಾವು ಒಂದು ಲಿಂಬೆಹಣ್ಣು ಹಿಂಡಿದ್ದೇವೆ ಇದಕ್ಕೆ. ಇದು 2.5 kg ರೈಸ್ ಇದ್ದು ಮಾಡ್ತಾ ಇರೋದು ನಾವೀಗ. 3 kg ಚಿಕನ್ ಇತ್ತು, 2.5 kg ರೈಸ್ ಇತ್ತು, ಒಂದು ಫುಲ್ಲು ಲಿಂಬೆಹಣ್ಣನ್ನು ಹಿಂಡಬೇಕು. ಕಾಯಿಮೆಣಸು ಕೂಡ ಹಾಕಿದ್ದೇನೆ ನೋಡಿ ಕಟ್ ಮಾಡಿ. ಇಲ್ಲಿದ್ದು ಬಿರಿಯಾನಿದು ಕೆಲಸ ಆಗ್ತಾ ಬಂತು. ಇಲ್ಲಿ ಯಕ್ಷಿತೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇಲ್ಲಿ ಆಂಟಿ ಚಿಕನ್ ಸುಕ್ಕಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಟೈಸನ್ ಕೋಳಿದು ಸುಕ್ಕ ಮಾಡ್ತಾ ಇದ್ದೇವೆ. ಆಮೇಲೆ ಚಿಕನ್ ಗ್ರೀನ್ ಗ್ರೇವಿ ಮತ್ತು ಗೀ ರೈಸ್. ಈಗ ಬಿಸಿರೊಡಿದ್ದ ಆಂಟಿ ಬಂದರು, ಅವರಿಗೆ ಬರುವಾಗಲೇ ಸಿಂಕ್ ತುಂಬ ಪಾತ್ರೆ ಇತ್ತು ತೊಳಿಲಿಕ್ಕೆ. ಅದೇ ಹೇಳಿ ತಮಾಷೆ ಮಾಡ್ತಾ ಇದ್ವಿ, ನಿಮಗೆ ಕೆಲಸ ಇಲ್ಲ ಅಂತ ಬೇಜಾರಾಗಬಾರ್ದಲ್ಲ, ಅದಕ್ಕೆ ನಿಮಗೆ ಕೆಲಸ ಇಟ್ಟಿದ್ದೇವೆ ಅಂತೇಳಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ. ನಾನು ಬಿರಿಯಾನಿದು ಕೆಲಸ ಆದ ನಂತರ ಮೇಲೆ ಮನೆಗೆ ಬಂದಿದ್ದೆ ನಮ್ಮ ಮನೆಗೆ. ಆಮೇಲೆ ಈಗ ಫ್ರೆಶ್ ಅಪ್ ಆಗಿ ವಾಪಸ್ ರಿಟರ್ನ್ ಕತ್ತಲಿಗೆ ಹೋಗ್ತಾ ಇದ್ದೇನೆ. ವರ್ಷು ಒಂದು ಸಣ್ಣದ ಕಾರ್ ತಗೊಂಡಿದ್ದಾನೆ ನಿಶುಗೆ ಗಿಫ್ಟ್ ಕೊಡಲಿಕ್ಕೆ. ಹಿಂದೆ ನೋಡು, ನಿಶುಗೆ ಬಲೂನ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಗಿದೆ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಈಗ. ಮಕ್ಕಳು ಬರ್ತ್ಡೇ ಹ್ಯಾಟ್ ಎಲ್ಲ ಹಾಕಿ ರೆಡಿ ಆಗ್ತಾ ಇದ್ದಾರೆ ಕೇಕ್ ಕಟ್ಟಿಂಗಿಗೆ. ಲಿಯಾನ್ಶಿಗೆ ಗೊತ್ತಾಗುದಿಲ್ಲ, ಒಂದು ಬರ್ತ್ಡೇನ ಇವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈಗ ಲಿಯಾನ್ಶಿಗೆ ಈಗ ಬಲೂನ್ಸ್ ಅಲ್ಲಿ ಆಟ ಆಡೋದೇ ಆಗ್ತಾ ಉಂಟು, ಅವನಿಗೆ ಬರ್ತ್ಡೇದೆಲ್ಲ ಗೊತ್ತಾಗ್ತಿಲ್ಲ. ಈಗ ಕೇಕ್ ಕಟ್ಟಿಂಗ್, ಕೇಕ್ ಕಟ್ಟಿಂಗ್ ಮಾಡುವಾಗ ಲಿಯಾನ್ಶಿಗೆ 3 ಸಾರಿ ಇರಲಿಲ್ಲ, ಅವನಿಗೆ ಚಾಕ್ಲೇಟ್ ಬೇಕಂತೆ, ಅವನಿಗೆ ಕೇಕ್ ಬೇಡಂತೆ. ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಲಿಶು, ಹ್ಯಾಪಿ ಬರ್ತ್ಡೇ ಟು ಯು, ಮೇ ದಿ ಗುಡ್ ಗಾಡ್ ಬ್ಲೆಸ್ ಯು, ಮೇ ದಿ ಗುಡ್ ಗಾಡ್ ಬ್ಲೆಸ್ ಯು, ಮೇ ದಿ ಗುಡ್ ಗಾಡ್ ಬ್ಲೆಸ್ ಯು ಅಂಡ್ ಕೀಪ್ ಯು, ಹ್ಯಾಪಿ ಬರ್ತ್ಡೇ ಟು ಯು. ಈಗ ಊಟದ ಸಮಯ, ಊಟಕ್ಕೆ ಗೀ ರೈಸ್, ಚಿಕನ್ ಗ್ರೇವಿ, ಚಿಕನ್ ಸುಕ್ಕ, ಆಮೇಲೆ ಕಚ್ಚಂಬರಿ ಇತ್ತು, ಮುಳ್ಳು ಸೌತೆಕಾಯಿದು ಕಚ್ಚಂಬರಿ ಇತ್ತು, ಆಮೇಲೆ ಪಾಯಸ ಕೂಡ ಇತ್ತು, ಬಾಯ್ಲ್ಡ್ ರೈಸ್ ಕೂಡ ಇತ್ತು. ಮಕ್ಕಳಿಗೆಲ್ಲ ಬಾಯ್ಲ್ಡ್ ರೈಸ್ ಬೇಡ, ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕರೆದಿದ್ವಿ ಬರ್ತ್ಡೇಗೆ, ಹಾಗೆ ಮಕ್ಕಳು ಬಂದಿದ್ದರು, ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ ಈಗ. ಮಕ್ಕಳದ್ದು ಊಟ ಆಯಿತು, ಈಗ ಆಟ ಆಡ್ತಾ ಇದ್ದಾರೆ ಬಲೂನ್ಸಲ್ಲಿ. ಬಂದವ್ರದ್ದೆಲ್ಲ ಊಟ ಆಯಿತು, ಈಗ ಮನೆಯವರು ನಾವಿನ್ನು ಊಟ ಮಾಡಬೇಕಷ್ಟೇ, ಎಲ್ಲ ಕೂತು ಈಗ ಮಾತಾಡ್ತಾ ಇದ್ದೇವೆ. ಈಗ ಮಾತುಕತೆ ಪಟ್ಟಂಗ ನಡೀತಾ ಉಂಟು, ಮಕ್ಕಳದ್ದು ಆಟ ಆಗ್ತಾ ಉಂಟು, ದೊಡ್ಡವರದ್ದು ಮಾತುಕತೆ ಆಗ್ತಾ ಉಂಟು. ಈಗ ನಮ್ಮದು ಲಾಸ್ಟಿಗೆ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋ ಖುಷಿಯೇ ಬೇರೆ ಅಲ್ಲ. ನಮಗೆ ಈ ಥರ ಊಟ ಮಾಡೋದಂದರೆ ತುಂಬಾ ಇಷ್ಟ. ಈಗ ಊಟ ಎಲ್ಲ ಆಯಿತು, ಲಿಯಾನ್ಶಿದು ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಈಗ ಗಿಫ್ಟ್ಸ್ ಎಲ್ಲ ಸಿಕ್ಕಿದಲ್ಲ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಇದು ವರ್ಷ ಕೊಟ್ಟಂಥದ್ದು ಕಾರು, ಈ ಕಡೆ ನಿಮಗೆ ಲೂಡೋದು ಕಾಣ್ತಾ ಉಂಟಲ್ಲ, ಅದು ಮೋಕ್ಷನವರು ಕೊಟ್ಟಂಥದ್ದು. ಆಮೇಲೆ 2 ಡಾಲ್ ಬಂದಿದೆ, 1 ಬ್ಯಾಟ್ ಬಾಲ್ ಬಂದಿದೆ, ಲಿಶುಗೆ ಆಟ ಆಡಲಿಕ್ಕೆಲ್ಲ ಸಾಮಾನು ಬಂದಿದೆ. ಈಗ
ಇದು ಮೋಕ್ಷನವರು ಕೊಟ್ಟದ್ದು. ಇದರಲ್ಲಿಗ ಲಿಶು ಆಟ ಆಡ್ತಾ ಇಲ್ಲ, ದೊಡ್ಡ ಮಕ್ಕಳು ಆಟ ಆಡ್ತಿದ್ದಾರೆ. ಅವರಿಗೆ ಖುಷಿಯಾಗಿದೆ, ಇದು ಅವರಿಗೆ ತಂದ ಹಾಗೆ ಆಗಿದೆ ನೋಡಿ. ಅವರಿಗೆ ಖುಷಿಯಲ್ಲಿ ಆಟ ಆಡ್ತಿದ್ದಾರೆ. ಲಿಶು ಅದರದ್ದು ಒಂದೊಂದೇ ಕಾಯಿನ್ಸ್ ಕೊಂಡೋಗ್ತಾ ಇದ್ದಾನೆ. ಈಗ ಊಟ ಎಲ್ಲ ಆಯ್ತಲ್ಲ, ಈಗ ಕಿಚನಲ್ಲಿ ಪಾತ್ರೆ ಕ್ಲೀನ್ ಮಾಡೋದೊಮ್ಮೆ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಒಳಗಡೆ. ನಾವಿಲ್ಲಿ ಹೊರಗಡೆ ಕೂತಿದ್ವಿ, ಮಾತಾಡ್ತಾ ಇದ್ವಿ. ಆಮೇಲೆ ಎಲ್ಲರದ್ದು ಕೆಲಸ ಆಗಿ ಬಂದು ಕೂತ್ಕೊಂಡ್ರು. ಈಗ ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಒಂಬತ್ತುವರೆ ಆಗ್ತಾ ಬಂತು, ಅವರು ಡ್ಯೂಟಿಗೆ ಹೋಗಿದ್ದರು. ಅವರು ಬರುವಾಗ 10 ಗಂಟೆ ಸ್ವಲ್ಪ ದಾಟ್ತದಂತ ಹೇಳಿದರು, ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಮಾತಾಡಿಕೊಂಡು.